ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸಾಮಾಜಿಕ ಕ್ಷೇತ್ರದ ಸಾಧಕರನ್ನ ಅಭಿನಂದಿಸೋಣ. ಗೆಳೆಯರ ಬಳಗದ ಪ್ರೀತಿಯ ಸತ್ಕಾರವನ್ನ ಸ್ವೀಕರಿಸುತ್ತಿರುವಂತಹ ಕನ್ನಡ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹನ್ನೆರಡನೆಯ ಶತಮಾನದ ಶರಣರ ದಿವ್ಯ ಚರಣಗಳಿಗೆ ವಂದಿಸುತ್ತ ಕನ್ನಡದ ನುಡಿ ಎನಗೆ ಗಾಯತ್ರಿ ಅದ್ಭುತ ಮಂತ್ರ. ಜಮಖಂಡಿಯ ಮೊಲ್ಲವರ ಮಾತುಗಳನ್ನು ನೀವು ಕೇಳಬೇಕಾಗಿತ್ತು. ಅದರ ಜೊತೆಯಲ್ಲಿ ನಮ್ಮ ಚಂದ್ರಶೇಖರ್ ಅವರು ಬಹಳ ಚೆನ್ನಾಗಿ ಅದ್ಭುತವಾದಂತಹ ಮಾತುಗಳನ್ನು ಆಡಿದರು, ಬಹಳ ಖುಷಿಯಾಯಿತು. ಅದರ ಜೊತೆಯಲ್ಲಿ ನಮ್ಮ ಶಿವಲಿಂಗ ಹೆಡೆಯವರ ಮಾತುಗಳು ಕೇಳಿರಿ, ಆಮೇಲೆ ನಮ್ಮ ಚಿಮಕೋಡಿಯವರ ಮಾತುಗಳು ನೀವು ಕೇಳಿರಿ. ಕೊನೆಯದಾಗಿ ಒಂದು ಎರಡು ಮಾತುಗಳನ್ನು ಹೇಳ್ತೀವಿ, ಯಾಕಂದ್ರೆ ಮಲ್ಲುವವರು ಆಡಿದ ಮಾತು ನಮ್ಮ ಬಿಜಾಪುರ ಭಾಷೆ, ಅದು ಶುದ್ಧವಾಗಿರತಕ್ಕಂಥ ಕನ್ನಡ ಭಾಷೆಯಲ್ಲಿ ಅವರು ಮಾತುಗಳನ್ನು ಆಡಿದರು. ಅದಾದ ಮೇಲೆ ನಮ್ಮ ಚಿಮಕೋಡಿ ಅವರು ನಮ್ಮ ಬೀದರ್ ಭಾಷೆಯಲ್ಲಿ ಆಡಿದರು. ಆದರೆ ಮಲ್ಲು ಜಮಖಂಡಿ ಅವರಾದ್ರೆ ನಮ್ಮ ಚಿಮಕೋಡಿ ಅವರು ಬಿದೂರಿದವರು, ಅವ್ರು ಬೀದರ್ ಭಾಷೆ ಆಡಿದರು. ಅದ್ರ ಜೊತೆಯಲ್ಲಿ ಇವತ್ತು ನಿಜವಾಗಿ ನಮ್ಮ ಹನುಮ ಅಪ್ಪಾಜಿ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಅಂದಾಜು ವರ್ಷದಲ್ಲಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಅರ್ಜುನ್ ಕಿಶೋರ್ ಚಂದ್ರ ಅಂತ ಸೊ ಅವರಿಗೆ ಕನ್ನಡ ಸಾರಥಿ ಪ್ರಶಸ್ತಿ ನೀಡಿದ್ವಿ ನಮ್ಮ ಬಳಗ ವತಿಯಿಂದ, ಹಾಗೂ ಕನ್ನಡ ಸೇವಾರತ್ನ ಪ್ರಶಸ್ತಿ ಅಂತ. ಸೊ ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ, ವೈದ್ಯಕೀಯ, ಕಾನೂನು, ಕೃಷಿ ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲಿ ಸಾಧನೆಗೆದ ಪ್ರತಿ ಕ್ಷೇತ್ರದ 5-5 ಜನರಿಗೆ ವಿಶೇಷವಾಗಿ ಕನ್ನಡ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಿದ್ವಿ ನಮ್ಮ ಕಾರ್ಯಕ್ರಮದಿಂದ. ನೂರಕ್ಕೆ 125 ವಿದ್ಯಾರ್ಥಿಗಳಿಗೆ, ಕನ್ನಡ ಸಬ್ಜೆಕ್ಟ್ ತಗೊಂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ, ಹಾಗೂ PUC ನೂರಕ್ಕೆ 100 ಅಂಕ ತಗೊಂಡ್ರಿಗೆ ವಿಶೇಷವಾಗಿ ಸನ್ಮಾನ ಮಾಡಿದ್ವಿ. ಪ್ರಬಂಧ ಸ್ಪರ್ಧೆಯಲ್ಲಿ 1st, 2nd, 3rd ತಗೊಂಡ್ರಿಗೆ 3ರಿಗೂ ವಿಶೇಷವಾಗಿ ಸನ್ಮಾನ ಮಾಡಿದ್ವಿ. ಶ್ರೀಗಳಿಗೆ ಶ್ರೀ ಗಣ್ಣಡಮ್ ಬಾಳ್ಗೆ. ಸೊ ಇವತ್ತು 1000 ಮೀಟರ್ ಅಳತೆಯ ಕನ್ನಡ ಬಾವುಟ ಯಾತ್ರೆ ಬೀದರ್ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಸೊ ಅದಕ್ಕೆ ಸಹಕಾರ ಮಾಡಿದವರು ಶಾಲಾ ಮಕ್ಕಳು, ಸೊ ಆಮೇಲೆ ನಮ್ಮ ಹನುಮಪ್ಪಾಜಿ ಗೆಳೆಯರ ಬಳಗವತಿಯಿಂದ, ಎಲ್ಲ ನಮ್ಮ ಸ್ನೇಹಿತರ ಬಳಗದಿಂದ ಇವತ್ತು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ರ್ಯಾಲಿದಾಗ ಭಾಗವಹಿಸಿದ್ರು, ಉದ್ಘಾಟಕ ಮಾಡಿದವರು ಸೂರ್ಯಕಾಂತ್ ಅರಂಪಳ್ಳಿ ಅಣ್ಣ ಅವರಿಂದ. ಸೊ ಆಮೇಲೆ ಎಲ್ಲ ನಮ್ದು ಲೋಕಲ್ ಲೀಡರ್ಸು, ಕೌನ್ಸಿಲ್ಗಳು, ನಗರಸಭೆ ಸದಸ್ಯರು, ಸೊ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಅದಕ್ಕೆ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಇವರೆಲ್ಲರೂ ಸೇರಿ ಎಲ್ಲರೂ ಮೆರವಣಿಗೆಯಲ್ಲಿ ಸಹಾಯ ಮಾಡಿದರು. ಅದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು, ಧನ್ಯವಾದಗಳು.